ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು 11/10/2020 ಸಂಡೇ. ಇವತ್ತು ನಾನು ಮಾರ್ನಿಂಗ್ ಟಿಫನ್ಗೆ ಪೊಂಗಲ್ನ ಮಾಡಿಕೊಂಡಿದ್ದೆ. ಸೊ ಅದನ್ನು ನಿಮಗೋಸ್ಕರ ನಾನು ವಿಡಿಯೋನ ಮಾಡಿಕೊಂಡು ನಿಮಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಪೊಂಗಲ್ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ತುಂಬ ಫೇಮಸ್ ಆಗಿರೋ ಪೊಂಗಲ್ಲು. ಸೊ ನೀವು ಎಲ್ಲೇ ಹೋಟ್ಲು ತಮಿಳ್ನಾಡಲ್ಲಿ ಯಾವುದೇ ಹೋಟ್ಲಿಗೆ ಹೋದ್ರೂ ಸಹ ಪೊಂಗಲ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ತುಂಬ ಟೇಸ್ಟಿಯಾಗಿ ಸ್ಪೆಷಲ್ ಕೂಡ ತಮಿಳ್ನಾಡಲ್ಲಿ. ಹಾಗೇ ನಾನು ಇವತ್ತಿನ ದಿನ ವೆಯ್ಟ್ ಲಾಸ್ ಮಾಡೋವರೆಗೂ ಸಹ ಹೆಲ್ಪ್ ಆಗಲಿ ಅಂತ ಪೊಂಗಲಲ್ಲಿ ಕೆಂಪಕ್ಕಿ ಬ್ರೌನ್ ರೈಸ್ನ ಯೂಸ್ ಮಾಡಿಕೊಂಡು ಪೊಂಗಲನ್ನು ಮಾಡ್ತಾ ಇದ್ದೀನಿ. ಇದರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಬೇಗ ವೆಯ್ಟ್ ಲಾಸು ಆಗುತ್ತೆ. ವೆಯ್ಟ್ ಲಾಸು ಬ್ರೇಕ್ಫಾಸ್ಟ್ ಥರನೂ ಆಗುತ್ತೆ. ಹೆಸರು ಬೇಳೆಯನ್ನು ಕೂಡ ತೆಗೊಂಡಿದ್ದೀನಿ. ಹೆಸರು ಬೇಳೆನೂ ಕೂಡ ದೇಹಕ್ಕೆ ತುಂಬ ತಂಪನ್ನು ಕೊಡುತ್ತೆ ಸ್ನೇಹಿತರೆ. ಸೊ ಬನ್ನಿ, ಫಸ್ಟು ನಾವು ಬ್ರೌನ್ ರೈಸ್ ಒಂದು ಗ್ಲಾಸಷ್ಟು ನಾನು ಬ್ರೌನ್ ರೈಸ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಬ್ರೌನ್ ರೈಸು ಬೇಯೋಕ್ಕೆ ತುಂಬ ಲೇಟ್, ತುಂಬ ಸಮಯ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನು ಅದನ್ನು ಒಂದು ರೌಂಡು, ಒಂದೆರಡು ಮೂರು ರೌಂಡು ಮಿಕ್ಸಿಲಿ ಸ್ವಲ್ಪ ತರಿ ತರಿಯಾಗಿ ಪುಡಿಯನ್ನು ಮಾಡ್ಕೊಳ್ತೀನಿ. ಪುಡಿಯನ್ನು ಮಾಡಿಕೊಂಡು ನಂತರ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗನೆ ಬಾಯ್ಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸ್ವಲ್ಪ ಪೌಡ್ರು ಅಲ್ಲ, ತರಿ ತರಿಯಾಗಿ ನುಡಿ ರೀತಿಯಾಗಿ ತರಿ ತರಿಯಾಗಿ ಸ್ವಲ್ಪ ನುಚ್ಚು ಥರ ಅಂತಾರಲ್ಲ ಆ ರೀತಿಯಾಗಿ ಪುಡಿಯನ್ನು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಹೆಸರು ಬೇಳೆನ ಕೂಡ ಸ್ವಲ್ಪ ಭಾಗ, ಮುಕ್ಕಾಲು ಅಕ್ಕಿಯನ್ನು ತೊಗೊಂಡಿದ್ದೀನಿ, ಕಾಲು ಭಾಗದಷ್ಟು ಹೆಸರು ಬೇಳೆನ ತೊಗೊಂಡು ಸೊ ಒಂದೆರಡು ಮೂರು ಸಲ ವಾಶನ್ನು ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದರೊಳಗೆ ಈ ರೀತಿಯಾಗಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಸೊ ಈ ಥರ ಇಟ್ಕೊಂಡ್ರೆ ಪೂರ್ತಿ ಕುಕ್ಕರು ಏನು ಗಲೀಜಾಗೋದಿಲ್ಲ, ನೆಕ್ಸ್ಟ್ ಟೈಮು ಅದೇ ಕುಕ್ಕರ್ನಲ್ಲಿ ಬೇರೆ ಏನಾದರೂ ಮಾಡ್ಕೊಬಹುದು. ಈಗ ನೋಡಿ, ಒಂದು ಹಸಿಮೆಣಸಿನಕಾಯಿ ಮತ್ತು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಮೆಣಸನ್ನು ಇದೇ ಟೈಮಲ್ಲಿ ಹಾಕ್ಕೊಂಡ್ರೆ ರೈಸ್ ಜೊತೆಗೆ ಅದು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನಾವು ಪೊಂಗಲ್ ತಿನ್ನಬೇಕಾದ್ರೆ ಖಾರ ಅಂತ ಅನಿಸೋದಿಲ್ಲ. ಸೊ ಪೊಂಗಲ್ ಜೊತೆಯೇ ಸೇರಿಸ್ಕೊಂಡು ಮೆಣಸನ್ನು ಕೂಡ ತಿನ್ಕೊಬಹುದು. ಹಾಗೇ ಬೆಳಗ್ಗೆ 5-6 whistle ಆದರೂ ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವಾಗ whistle ಹಾಕೋತಾ ಇದ್ದೀನಿ. ಸೊ ಇವಾಗ ಬಾಯ್ಲ್ ಆಗಿದೆ, whistle ಎಲ್ಲ ಆದರೂ ಹಬೆ ಎಲ್ಲ ಹೋಗಿದೆ. ಸೊ ಇವಾಗ ನೋಡಿ, ಈ ರೀತಿಯಾಗಿ ಬಾಯ್ಲ್ ಆಗಿದೆ. ಒಂದು 5-6 whistle ಆದರೂ ಬೇಕಾಗುತ್ತೆ ಇದು ಕೆಂಪಕ್ಕಿ ಬೇಯೋಕ್ಕೆ, ಬ್ರೌನ್ ರೈಸ್ ಬೇಯೋಕ್ಕೆ. ಸೊ ನೋಡಿ, ಫುಲ್ಲು ಸಾಫ್ಟಾಗಿ ಈಗ ಬಾಯ್ಲ್ ಆಗಿದೆ. ನೋಡಿ, ನೀವೇ ನೋಡ್ಬೋದು ಕುಕ್ಕರ್ ಏನು ಅಷ್ಟೊಂದು ಗಲೀಜಾಗಿಲ್ಲ. ಸ್ವಲ್ಪ ನೀರು ಹಾಕಿ ಅದನ್ನು ಜಸ್ಟ್ ಒಂದು ವಾಶ್ ಮಾಡಿದ್ರೇ ಸಾಕು. ಅದನ್ನು ನೆಕ್ಸ್ಟ್ ಟೈಮ್ ಕೂಡ ಇದೇ ಕುಕ್ಕರ್ನಲ್ಲಿ ಇನ್ನೊಂದು ರೆಸಿಪಿ ಕೂಡ ಮಾಡ್ಕೋಬೋದು, ರೈಸ್ ಅಥವಾ ಏನಾದರೂ ಬೇರೆ ಏನಾದರೂ ಮಾಡ್ಕೊಬಹುದು. ನೋಡಿ ಹೇಗಿದೆ, ನೋಡಿ ಹಬೆ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಕ್ಯಾಮ್ರಾದು ಬ್ಲರ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ಸೊ ನೆಕ್ಸ್ಟ್ ಅದೇ ಪಾತ್ರೆಯಲ್ಲಿ ನಾವು ಯಾವುದ್ರಲ್ಲಿ ಬೇಯಿಸ್ಕೊಂಡಿದ್ದೀವಿ ಬ್ರೌನ್ ರೈಸ್ನ, ಅದೇ ಪಾತ್ರೆಯಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಮತ್ತು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಜಸ್ಟ್ ಒಂದು ಬಿಸಿ ಮಾಡಿಕೊಂಡ್ರೆ ಸಾಕು ಅಷ್ಟೇ. ಬಾಯ್ಲ್ ಕುದಿ ಬರಬೇಕು ಅಂತೇನಿಲ್ಲ, ಅದೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗೋ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಸೊ ನೋಡಿ, ಈ ರೀತಿ ಒಂದು 5 minutes ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಒಲೆ ಮೇಲೆ ಇಟ್ಕೊಂಡು. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಾಳೆಗೆ. ಇದಕ್ಕೆ ಆ್ಯಕ್ಚುಲಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟ್ ಸೂಪರಾಗಿರುತ್ತೆ, ಅದಕ್ಕೋಸ್ಕರ ತುಪ್ಪದಲ್ಲಿ ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ. 2 spoonಷ್ಟು ತುಪ್ಪ ಬಿಸಿ ಮಾಡಿಕೊಂಡ ನಂತರ ಅದಕ್ಕೆ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ, ನಂತರ ಕರಿಬೇವು, ನಂತರ ಸ್ವಲ್ಪ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿರೋಂತಹ ತೆಂಗಿನಕಾಯಿ. ತೆಂಗಿನಕಾಯಿ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಧ್ಯೆ ಮಧ್ಯೆ ತಿನ್ನಬೇಕಾದ್ರೆ ಅದು ಫ್ಲೇವರ್ ಅದು ಬಾಯಿಗೆ ಸಿಕ್ಕಿದಾಗ ತೆಂಗಿನಕಾಯಿ ಸೂಪರಾಗಿರುತ್ತೆ ಫ್ಲೇವರು. ಅದು ಫುಲ್ಲು ಬ್ರೌನಾಗಿ ಈ ಥರ ಫುಲ್ಲು ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿನ, ತೆಂಗಿನಕಾಯಿನ. ಅದನ್ನು ಈಗ ಪೊಂಗಲ್ ರೆಡಿ ಆಗಿದೆಯಲ್ಲ ಅದೇ ಪೊಂಗಲ್ಗೆ ಸೇರಿಸ್ಕೊಂಡು ಸ್ವಲ್ಪ ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ, ಪೊಂಗಲ್ಲು ರೆಡಿನೇ ಆಗೋಯಿತು ಫ್ರೆಂಡ್ಸ್. ನೋಡಿ ಇವಾಗ ಜಸ್ಟ್ ಸಿಂಪಲ್ಲು ಕ್ವಿಕ್ಕಾಗಿ ಕೂಡ ಆಗುತ್ತೆ. ಸೊ ಅದನ್ನು ರೆಡಿಯಾಗಿರೋ ಬ್ರೌನ್ ರೈಸ್ ಪೊಂಗಲ್ನ ನಾನು ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಥಿಕ್ನೆಸ್ ಇಷ್ಟು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಇರಬೇಕಾಗುತ್ತೆ, ಥಿಕ್ಕಾಗಿ ಇಷ್ಟು
ತಿಕ್ನೆಸ್ ಆಗಿರಬೇಕು. ನೆಕ್ಸ್ಟು ನಾನು ತೆಂಗಿನಕಾಯಿ ಚಟ್ನಿಯನ್ನು ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೆ ತೆಂಗಿನಕಾಯಿ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕರಿಬೇವು ಆ್ಯಂಡು ಏನದು ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೆ ಉರಿಗಡಲೆ ಕೂಡ ಆ್ಯಡ್ನ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಟೀಸ್ಪೂನ್ ರುಚಿಗೆ ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಸೊ ಎರಡು ಹಸಿ ಮೆಣಸಿನ್ಕಾಯನ್ನ ಹಾಕ್ಕೊಂಡು ಈಗ ಚೆನ್ನಾಗಿ ಹಾಗೆಯೇ ಫಸ್ಟ್ ಟೈಮ್ ಹಾಗೆಯೇ ಗ್ರೈಂಡ್ ಮಾಡ್ಕೋಬೇಕು. ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ನೋಡಿ ಚಟ್ನಿ ರೆಡಿನೇ ಆಗೋಯ್ತು. ನೋಡಿ ಚಟ್ನಿನೂ ಕೂಡ ಸ್ವಲ್ಪ ತಿಕ್ಕಾಗಿ ಇದ್ರೇ ಟೇಸ್ಟ್ ಆಗಿರುತ್ತೆ. ತುಂಬ ನೀರಾಗಿ ಏನು ಮಾಡ್ಕೊಳ್ಬೇಡ, ತಿಕ್ಕಾಗೇ ಇರಲಿ. ಸೊ ಇವಾಗ ನೋಡಿ ಪೊಂಗಲ್ ಈಸ್ ರೆಡಿ. ಸೊ ಟೇಸ್ಟ್ ಮಾತ್ರ ಸೂಪರಾಗಿತ್ತು, ಅದು ತುಪ್ಪದಲ್ಲಿ ಒಗ್ಗರಣೆ ಕೊಟ್ಕೊಂಡಿತ್ತಲ್ಲ, ಸೊ ಸೂಪರಾಗಿತ್ತು ಫ್ರೆಂಡ್ಸ್ ಟೇಸ್ಟ್ ಮಾತ್ರ. ಸೊ ಪೊಂಗಲ್ ನೋಡಿ ಹೇಗೆ ಬಂದಿದೆ ಅಂತ. ಸೊ ನಿಮ್ಮ ಮನೆಯಲ್ಲಿ ಇದೇ ರೀತಿ ಬ್ರೌನ್ ರೈಸ್ನ ಯೂಸ್ ಮಾಡಿಕೊಂಡು ಪೊಂಗಲನ್ನು ಮಾಡ್ಕೊಳ್ಳಿ, ಆ್ಯಂಡ್ ವೆಯ್ಟ್ ಲಾಸ್ ಮಾಡೋರ್ಗೂ ಕೂಡ ಇದು ಹೆಲ್ಪ್ ಆಗಲಿ ಅಂತ. ಸೊ ಈ ರೆಸಿಪಿನ ನಿಮ್ಮ ಜೊತೆ ನಾನು ಇವತ್ತಿನ ದಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕನ್ನು ಮಾಡಿ, ಹೇಗೆ ಬಂತು ಅಂತ ಕಮೆಂಟನ್ನು ಮಾಡಿ, ನಿಮ್ಮ ಮನೆಗಳಲ್ಲಿ ನೀವು ಟ್ರೈ ಮಾಡಿ ಹೇಗೆ ಟೇಸ್ಟ್ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರನ್ನು ಮಾಡಿ, ಹಾಗೆಯೇ ಸಬ್ಸ್ಕ್ರೈಬನ್ನು ಮಾಡೋದನ್ನ ಮರಿಬೇಡಿ, ಪಕ್ಕದಲ್ಲಿ ಇರೋ ಬೆಲ್ ಹೈಕನ್ನು ಕ್ಲಿಕ್ ಮಾಡೋದನ್ನ ಕೂಡ ಮರೆಯಲೇಬೇಡಿ.